ರೀಲ್ ಹಿಂದಿನ ರಿಯಲ್ ಸ್ಟೋರಿಗಳ ಟೂರಿಂಗ್ ಟಾಕೀಸ್ ಸಿರಿ ಕನ್ನಡ ವೀಕ್ಷಕರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ನಾನು ಸೌಮ್ಯ ರಮಕ ಸಿನಿಮಾ ಹಿಸ್ಟರಿಯ ಜೊತೆಗೆ ಸೆಲೆಬ್ರಿಟಿಗಳ ಮಿಸ್ಟ್ರಿ ಬಣ್ಣದ ಬದುಕಿನ ಬಯಲಾಗದ ಸತ್ಯಗಳು ಸುದ್ದಿಯಾಗದ ಕಾಂಟ್ರೋವರ್ಸಿಗಳು ಏಳು ಬೀಳಿನ ದಾಖಲೆಗಳು ಇವೆಲ್ಲವನ್ನ ನಿಮಗೆ ತಿಳಿಸಿಕೊಡುವ ಕಾರ್ಯಕ್ರಮವೇ ಟೂರಿಂಗ್ ಟಾಕೀಸ್ ನಾಲ್ಕು ಥಿಯೇಟರ್ಗಳಲ್ಲಿ ಸತತ 25 ವಾರ ಪ್ರದರ್ಶನ ಕಂಡಂತ ಸಿನಿಮಾ ಇದು ಎರಡು ಸಿನಿಮಾಗಳ ಸೋಲನ್ನ ಕಂಡಂತ ನಿರ್ದೇಶಕ ಪುಟ್ಟಣ ಕಣಗಾಲ ಅವರಿಗೆ ಮರುಜನ್ಮ ಕೊಟ್ಟಂತ ಸಿನಿಮಾ ಇದು ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿಯನ್ನ ತಂದುಕೊಟ್ಟಂತ ಸಿನಿಮಾ ಇದು ಕಲ್ಪನಾ ಅಂದ್ರೆ ನಮ್ಮೆಲ್ಲರಿಗೂ ನೆನಪಾಗುವಂತ ಸಿನಿಮಾ ಇದು ನಾನು ಇವಾಗ ಹೇಳಕೊಟ್ಟಿರುವಂತ ಸಿನಿಮಾ ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ ಹೌದು ಅದೇ ಶರಪಂಜರ ಸಿನಿಮಾ ಈ ಶರಪಂಜರ ಸಿನಿಮಾದ ನಿರ್ಮಾಪಕ ಯಾರು ಅಂತ ನಿಮಗೆ ಏನಾದರೂ ಗೊತ್ತಾ ಹೌದು ಸಿ ಎಸ್ ರಾಜ ಇವರು ಪುಟ್ಟಣ್ಣ ಅವರ ಸಹಾಯಕ ಅಡಿಗೆಯವ ನೆಚ್ಚಿನ ಶಿಷ್ಯ ಬಾಡಿಗಾರ್ಡ್ ಹಾಗೂ ಎಲ್ಲದಕ್ಕಿಂತ ಮ್ಯಾನೇಜರ್ ಯಾವುದೇ ಒಬ್ಬ ನಿರ್ಮಾಪಕ ಪುಟ್ಟಣ್ಣ ಅವರನ್ನ ಭೇಟಿ ಮಾಡಬೇಕು ಅನ್ನೋದಕ್ಕೂ ಮೊದಲು ಇದೇ ರಾಜ ಅವರನ್ನ ಮೀಟ್ ಮಾಡಬೇಕಾಗಿತ್ತು ಕಾರಣ ಇಷ್ಟೇ ಪುಟ್ಟಣ್ಣ ಅವರು ಹೇಳಿ ಕೇಳಿ ಕೋಪಿಸ್ತರು ಪುಟ್ಟಣ್ಣ ಅವರ ಒಳ್ಳೆ ಮೂಡ್ ನ ನೋಡಿಕೊಂಡು ಪ್ರೊಡ್ಯೂಸರ್ಸ್ ನ ಪುಟ್ಟಣ್ಣ ಅವರಿಗೆ ಭೇಟಿ ಮಾಡುವಂತ ಒಂದು ಅಚ್ಚುಕಟ್ಟಾದ ಕೆಲಸವನ್ನ ರಾಜ ಅವರು ಮಾಡ್ತಾ ಇದ್ದರು ಇದನ್ನ ಮೆಚ್ಚುಗೆ ಪಟ್ಟಂತ ಪ್ರೊಡ್ಯೂಸರ್ಸ್ ರಾಜ ಅವರಿಗೆ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಒತ್ತಾಯ ಮಾಡಿ ಕೊಡ್ತಾ ಇದ್ದರು ಹೀಗೆ ಕೂಡಿಟ್ಟ ಹಣವನ್ನ ಯಾಕೆ ನಾನು ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಬಾರದು ಅಂತ ರಾಜ ಅವರು ನಿರ್ಧಾರ ಮಾಡ್ತಾರಂತೆ ಈ ನಿರ್ಧಾರವನ್ನ ಕೇಳಿ ಪುಟ್ಟಣ್ಣ ಅವರೇ ಆಶ್ಚರ್ಯಪಡ್ತಾರಂತೆ ತನ್ನ ಶಿಷ್ಯನ ನಿರ್ಧಾರವನ್ನ ಕಂಡು ಆಶ್ಚರ್ಯಗೊಂಡಂತ ಪುಟ್ಟಣ್ಣ ಕಣಗಾಲ ಅವರು ತನ್ನ ಶಿಷ್ಯನನ್ನ ಯಶಸ್ವಿ ನಿರ್ಮಾಪಕನನ್ನಾಗಿ ಮಾಡಲೇಬೇಕು ಅಂತ ಪಣ ತೊಡ್ತಾರೆ ಆದರೆ ಕೇವಲ ಕೂಡಿಟ್ಟ ಹಣದಿಂದ ಸಿನಿಮಾ ಮಾಡೋಕ್ಕೆ ಸಾಧ್ಯನಾ ಅನ್ನೋ ಹೊತ್ತಲ್ಲಿ ಕೆಸಿಎನ್ ಗೌಡರು ಈ ಸಿನಿಮಾಗೆ ಫಿನಾನ್ಸ್ ಮಾಡ್ತಾರೆ ಒಂದು ಕಡೆ ಕೂಡಿಟ್ಟ ಹಣ ಮತ್ತೊಂದು ಕಡೆ ಫಿನಾನ್ಸ್ನ ಹಣ ಎರಡೂ ಸೇರಿ ಶರಪಂಜರ ಅನ್ನುವ ಒಂದು ಅದ್ಭುತ ಸಿನಿಮಾ ತಯಾರಾಗುತ್ತೆ ಈ ಮೂಲಕವಾಗಿ ಒಬ್ಬ ಯಶಸ್ವಿ ನಿರ್ಮಾಪಕನಾಗಿ ರಾಜ ಆಗ್ತಾರೆ ಜೊತೆಗೆ ಕಥಾ ಸಂಗಮ ಅನ್ನುವ ಮತ್ತೊಂದು ಸಿನಿಮಾವನ್ನು ಕೂಡ ಅವರು ನಿರ್ಮಾಣ ಮಾಡ್ತಾರೆ ಯಶಸ್ಸು ಅನ್ನುವಂಥದ್ದು ಒಬ್ಬ ಮನುಷ್ಯನ ಪತನಕ್ಕೆ ಹೇಗೆ ಕಾರಣ ಆಗುತ್ತೆ ಅನ್ನೋದಕ್ಕೆ ನಾವಿಲ್ಲಿ ರಾಜ ಅವರನ್ನೇ ಉದಾಹರಣೆಗೆ ತಗೊಬಹುದು ಚಿತ್ರ ನಿರ್ಮಾಣದಲ್ಲಿ ಸಾಕಷ್ಟು ಹಣವನ್ನ ಕಂಡಂತ ರಾಜ ಅವರು ದುಶ್ಚಟಗಳ ದಾಸರಾಗ್ತಾರೆ ಶರಪಂಜರ ಸಿನಿಮಾದ ನಾಯಕಿಯ ದುರಂತ ಅಂತ್ಯದ ರೀತಿಯಲ್ಲಿಯೇ ಇದೇ ಚಿತ್ರದ ನಿರ್ಮಾಪಕ ದುರಂತ ಅಂತ್ಯ ಕಂಡಿದ್ದು ವಿಪರ್ಯಾಸವೇ ಸರಿ ಪುಟ್ಟಣ್ಣ ಅವರ ಕನ್ನಡದ ಮೊದಲ ನಿರ್ದೇಶನ ಮಾಡಿದಂತ ಸಿನಿಮಾ ಬೆಳ್ಳಿಮೋಡ ಈ ಸಿನಿಮಾ ಮಾಡುವಾಗಲೇನೆ ಶರಪಂಜರ ಅನ್ನುವ ಕಾದಂಬರಿಯನ್ನ ಯಾಕೆ ದೃಶ್ಯ ಕಾವ್ಯವನ್ನಾಗಿ ಮಾಡಬಾರದು ಅನ್ನುವ ಆಲೋಚನೆ ಅವರಿಗಿತ್ತಂತೆ ಸರಿ ಈ ಶರಪಂಜರ ಸಿನಿಮಾವನ್ನ ಮಾಡೋದಕ್ಕೆ ಪ್ರೊಡ್ಯೂಸರ್ ಯಾರೂ ಇರಲಿಲ್ಲ ಆದರೆ ಈಗ ಅವರ ಶಿಷ್ಯನೇ ಅದಕ್ಕೆ ದುಡ್ಡು ಹಾಕ್ತೀನಿ ಅಂತ ಅಂದಾಗ ಇನ್ನೊಬ್ಬರಿಗೆ ಸಾಕಷ್ಟು ಲಿಬರ್ಟಿ ಕೂಡ ಸಿಗುತ್ತೆ ಚಿತ್ರಕಥೆಯ ಜೊತೆಗೆ ಸಂಭಾಷಣೆಯನ್ನು ಕೂಡ ಅವರು ಬರೀತಾರೆ ಎಂಟೈರ್ ಅವರ ಸಿನಿಮಾ ಕೆರಿಯರ್ನಲ್ಲಿ ಸಂಭಾಷಣೆ ಬರೆದಂತ ಏಕೈಕ ಸಿನಿಮಾ ಅಂತ ಅಂದ್ರೆ ಶರಪಂಜರ ಅಂತ ನಾವು ಹೇಳಬಹುದು ಇನ್ನು ಶರಪಂಜರ ಸಿನಿಮಾ ಕುರಿತಂತೆ ಒಂದು ಪತ್ರಿಕಾಗೋಷ್ಠಿಯನ್ನ ಕೂಡ ಅವರು ಮಾಡ್ತಾರೆ ಅಲ್ಲಿ ಒಂದು ಹೇಳಿಕೆಯನ್ನ ಕೊಡ್ತಾರೆ ಕಲ್ಪನಾ ಅವರಿಗಾಗಿನೇ ನಾನು ಈ ಸಿನಿಮಾವನ್ನ ಮಾಡ್ತಾ ಇದ್ದೀನಿ ಈ ಪಾತ್ರವನ್ನ ಕಲ್ಪನಾ ಬಿಟ್ಟರೆ ಭಾರತೀಯ ಚಿತ್ರರಂಗದಲ್ಲಿ ಯಾರು ಕೂಡ ಆ ಪಾತ್ರವನ್ನ ನಿಭಾಯಿಸಕ್ ಸಾಧ್ಯ ಇಲ್ಲ ಅನ್ನುವ ಹೇಳಿಕೆಯನ್ನ ನಮ್ಮ ಪುಟ್ಟಣ್ಣ ಕಣಗಾಲ್ ಕೊಡ್ತಾರೆ ಕಾದಂಬರಿ ಕಾರ್ತಿ ತ್ರಿವೇಣಿ ಪುಟ್ಟಣ್ಣ ಅವರ ಅಚ್ಚುಮೆಚ್ಚಿನ ಲೇಖಕಿ ಅಂತ ಹೇಳ್ಬೋದು ಯಾಕಂದ್ರೆ ಪುಟ್ಟಣ್ಣ ಅವರ ಕನ್ನಡದ ಮೊದಲ ನಿರ್ದೇಶನದ ಚಿತ್ರ ಬೆಳ್ಳಿಮೋಡ ಹಾಗೆ ಆ ಚಿತ್ರವನ್ನ ನಿರ್ದೇಶನ ಮಾಡುವಂತ ಸಂದರ್ಭದಲ್ಲಿ ಮತ್ತೊಂದು ಅವರ ಕಾದಂಬರಿಯನ್ನ ದೃಶ್ಯ ಕಾವ್ಯವನ್ನಾಗಿ ಮಾಡಬೇಕು ಅಂತ ಅವತ್ತೆ ಅವರ ಮನಸ್ಸಿನಲ್ಲಿ ಇತ್ತಂತೆ ಹಾಗಾಗಿನೇ ಶರಪಂಜರ ಚಿತ್ರ ತೆರೆ ಮೇಲೆ ಕಾಣೋಕೆ ಸಾಧ್ಯ ಆಗಿದ್ದು ಜೊತೆಗೆ ಅವರ ಶಿಷ್ಯನೇ ದುಡ್ಡನ್ನ ಹಾಕೋದಿಕ್ಕೆ ರೆಡಿ ಇದ್ದಾಗ ಮತ್ತಷ್ಟು ಸ್ವಾತಂತ್ರ್ಯ ಅವರಿಗೆ ಸಿಕ್ತು ಅದಕ್ಕಾಗಿನೇ ಅವರು ಡೈಲಾಗ್ಸ್ ನ ಕೂಡ ಈ ಸಿನಿಮಾಗೆ ಬರೀತಾರೆ ಪುಟ್ಟಣ್ಣ ಅವರ ಎಂಟೈರ್ ಸಿನಿಮಾ ಕೆರಿಯರ್ ನಲ್ಲಿ ಡೈಲಾಗ್ಸ್ ಬರೆದಂತ ಅಂದ್ರೆ ಪುಟ್ಟಣ್ಣ ಅವರೇ ಸಂಭಾಷಣೆ ಬರೆದಂತ ಏಕೈಕ ಸಿನಿಮಾ ಶರಪಂಜರ ಇನ್ನು ಶರಪಂಜರ ಸಿನಿಮಾಗೆ ಸಂಬಂಧಪಟ್ಟಂತ ಪತ್ರಿಕಾಗೋಷ್ಠಿಯನ್ನ ಕೂಡ ಕರೀತಾರೆ ಆ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೇಳಿಕೆಯನ್ನ ಪುಟ್ಟಣ್ಣ ಕಣಗಾಲ್ ಕೊಡ್ತಾರೆ ಇಡೀ ಭಾರತ ಚಿತ್ರರಂಗದಲ್ಲಿ ಈ ಪಾತ್ರವನ್ನ ಕಲ್ಪನಾ ಅವರು ಬಿಟ್ಟು ಬೇರೆ ಯಾರು ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವ
ಹೇಳಿಕೆಯನ್ನ ನೀಡುತ್ತಾರೆ. ಪುಟ್ಟಣ್ಣ ಅವರಿಗೆ ತ್ರಿವೇಣಿ ಅವರ ಕಾದಂಬರಿಯ ಎಲ್ಲಾ ಡೈಲಾಗ್ಸ್ ಎಷ್ಟು ಬಾಯಿಪಾಠ ಆಗಿತ್ತು ಅಂತ ಅಂದ್ರೆ ಸಿನಿಮಾದಲ್ಲೂ ಅದೇ ಡೈಲಾಗ್ಸ್ ನ ಹಾಗೆ ಉಳಿಸಿಕೊಂಡಿದ್ರು. ತ್ರಿವೇಣಿ ಅವರ ಕಾದಂಬರಿಗಳು ಎಷ್ಟು ಇಷ್ಟ ಅಂತ ಅಂದ್ರೆ ತ್ರಿವೇಣಿ ಅವರ ಬೆಕ್ಕಿನ ಕಣ್ಣು ಅನ್ನುವ ಕಾದಂಬರಿಯನ್ನ ಮಲಯಾಳಂ ನಲ್ಲಿ ಅವರು ಪೂಚಿ ಕಣ್ಣು ಅನ್ನುವ ಸಿನಿಮಾವನ್ನ ಮಾಡಿರ್ತಾರೆ. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ತ್ರಿವೇಣಿ ಅವರ ಕಾದಂಬರಿಯ ಮೇಲೆ ಎಷ್ಟು ಒಂದು ವ್ಯಾಮೋಹ ಪುಟ್ಟಣ್ಣ ಅವರಿಗೆ ಇತ್ತು ಅಂತ. ಇನ್ನು ಸಿನಿಮಾದ ಒಂದು ಹಾಡಿಗೆ ಬರೋದಾದ್ರೆ ಸಂದೇಶ ಬೇಗ ಸಂದೇಶ ಅನ್ನುವ ಹಾಡಿನ ಚಿತ್ರೀಕರಣದ ವೇಳೆ ಮಡಿಕೇರಿಯಲ್ಲಿ ಆ ಚಿತ್ರೀಕರಣ ನಡೀತಾ ಇರುತ್ತೆ. ಆ ಚಿತ್ರೀಕರಣದಲ್ಲಿ ಕಿತ್ತಲೆ ಹಣ್ಣನ್ನ ಸುರಿಯುವಂತ ಒಂದು ಸೀನ್ ಬರುತ್ತೆ. ಆ ಟೈಮ್ನಲ್ಲಿ ಕಲ್ಪನಾ ಅವರಿಗೆ ಪುಟ್ಟಣ್ಣ ಅವರು ಹೇಳ್ತಾರೆ ಬಿಳಿ ಬಣ್ಣದ ಕಾಸ್ಟ್ಯೂಮ್ ಅನ್ನ ಅಂದ್ರೆ ಸೀರೆಯನ್ನ ಹಾಕೊಂಡು ಬರೋದಿಕ್ಕೆ. ಆದ್ರೆ ಕಲ್ಪನಾ ಅವರು ಬಿಳಿ ಬಣ್ಣದ ಬದಲಾಗಿ ಬೇರೆ ಬಣ್ಣದ ಸೀರೆಯನ್ನ ಹಾಕೊಂಡು ಬರ್ತಾರೆ. ಇದನ್ನ ನೋಡಿದಂತ ಪುಟ್ಟಣ್ಣ ಅವರು ಕೋಪಗೊಂಡು ಶೂಟಿಂಗ್ ನ ಕ್ಯಾನ್ಸಲ್ ಮಾಡಿ ಹೊರಟೋಗ್ತಾರೆ. ಆಮೇಲೆ ತನ್ನ ತಪ್ಪಿನ ಅರಿವಾದಂತ ಕಲ್ಪನಾ ಅವರು ಮತ್ತೆ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಸೆಟ್ಗೆ ಬಂದು ಶೂಟಿಂಗ್ ನ ಮುಂದುವರೆಸುವಂತೆ ಪುಟ್ಟಣ್ಣ ಅವರಲ್ಲಿ ಕೇಳ್ಕೊಳ್ತಾರೆ. ಪುಟ್ಟಣ್ಣ ಕಣಗಾಲ್ ಮತ್ತು ಕಲ್ಪನಾ ಇವರಿಬ್ಬರ ನಡುವೆ ಪರಸ್ಪರ ಮೆಚ್ಚುಗೆ ಇದ್ರೂ ಕೂಡ ಆಗಾಗ ತಾತ್ವಿಕ ಸಂಘರ್ಷ ನಡೀತಲೇ ಇತ್ತು ಅನ್ನೋದಕ್ಕೆ ಈಗಾಗಲೇ ನಾನು ನಿಮಗೆ ಒಂದು ಉದಾಹರಣೆಯನ್ನು ತಿಳಿಸಿದ್ದೀನಿ. ಅಂಥದ್ದೇ ಒಂದು ಸನ್ನಿವೇಶವನ್ನು ಈಗ ಹೇಳ್ತೀನಿ. ಪುಟ್ಟಣ್ಣ ಅವರು ತುಂಬ ಪರ್ಫೆಕ್ಷನಿಸ್ಟ್. ಅದರಲ್ಲೂ ಹಾಡಿನ ಚಿತ್ರೀಕರಣದ ವೇಳೆಯಂತೂ ಅದರಲ್ಲಿ ಆ್ಯಕ್ಟ್ ಮಾಡುವಂಥ ನಟ ನಟಿಯರ ಲಿಪ್ ಮೂಮೆಂಟ್ ಪರ್ಫೆಕ್ಟ್ ಆಗಿರಬೇಕು ಅಂತ ಬಯಸ್ತಾ ಇದ್ರು. ಶರಪಂಜರ ಚಿತ್ರದ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಹಾಡಿನ ಚಿತ್ರೀಕರಣದ ವೇಳೆ ಇದು ನಮ್ಮ ವರಕವಿ ದಾರಾ ಬೇಂದ್ರೆಯವರ ಒಂದು ಕವನ. ಈ ಹಾಡಿನ ಚಿತ್ರೀಕರಣದ ವೇಳೆ ಕಲ್ಪನಾ ಅವರ ಆ ಲಿಪ್ ಸಿಂಕ್ ಆಗ್ತಾ ಇರಲಿಲ್ಲ ಈ ಹಾಡಿಗೆ. ಪುಟ್ಟಣ್ಣ ಅವರು ತುಂಬ ಸಲ ಹೇಳ್ತಾರೆ ಕಲ್ಪನಾ ಅವ್ರಿಗೆ ಸರಿಯಾದ ಲಿಪ್ ಮೂಮೆಂಟು ಬೇಕೇ ಬೇಕು ಅಂತ. ಆದರೆ ಇದನ್ನು ನಿರ್ಲಕ್ಷ್ಯ ಮಾಡಿದಂಥ ಕಲ್ಪನಾ ಗಮನ ಕೊಟ್ಟು ಲಿಪ್ ಮೂಮೆಂಟ್ ಕೊಡ್ತಾನೆ ಇರೋದಿಲ್ಲ. ಇದರಿಂದ ಕೋಪಗೊಂಡಂಥ ಪುಟ್ಟಣ್ಣ ಅವರು ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಹೊಟ್ಟೆ ಹೋಗ್ತಾರೆ. ಇದರಿಂದ ಕಲ್ಪನಾ ಯೋಚನೆ ಮಾಡ್ತಾರೆ ಡೈರೆಕ್ಟರ್ ಪುಟ್ಟಣ್ಣ ಕಣಗಾಲ್ ಅವರು ಎಷ್ಟು ಪರ್ಫೆಕ್ಷನಿಸ್ಟ್, ಹಾಗಾಗಿ ನಾನು ಕೂಡ ಸರಿಯಾದ ಲಿಪ್ ಮೂಮೆಂಟ್ ಕೊಡಬೇಕು ಅಂತ ಮನವರಿಕೆ ಮಾಡ್ಕೊಂಡು ಬಂದು ಈ ಹಾಡಿಗೆ ಆ್ಯಕ್ಟನ್ನು ಮಾಡ್ತಾರೆ. ಈ ಹಾಡನ್ನು ನೀವೀಗ ನೋಡ್ಕೊಂಡು ಬಂದ್ರಿ ಅಲ್ವಾ, ಏನು ನೀವು ಹಾಡಿನಲ್ಲಿ ಅಬ್ಸರ್ವ್ ಮಾಡಿದ್ರಿ ಹೇಳಿ ನೋಡೋಣ. ಈ ಹಾಡಿನ ವಿಶೇಷತೆ ಏನು ಅಂತ ಅಂದರೆ ಈ ಹಾಡಿನ ಪ್ರಾರಂಭ ಸೂರ್ಯೋದಯದಲ್ಲಿ, ಹಾಡಿನ ಅಂತ್ಯ ಸೂರ್ಯಾಸ್ತದಲ್ಲಿ. ಇಡೀ ಕನ್ನಡ ಚಿತ್ರರಂಗದಲ್ಲಿ ಒಂದೇ ಹಾಡಿನಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡನ್ನೂ ಕಾಣುವಂಥ ಹಾಡು ಇದೆ ಅಂದರೆ ತಪ್ಪಾಗಲಾರದು. ಇಷ್ಟು ಅದ್ಭುತವಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಎರಡನ್ನು ನಮ್ಮ ಕಣ್ಣಿಗೆ ಕಟ್ಟಿಕೊಟ್ಟಂಥ ಛಾಯಾಗ್ರಾಹಕನ ಬಗ್ಗೆ ಹೇಳಲೇಬೇಕಲ್ವಾ? ಹೌದು, ಈ ಸಿನಿಮಾದ ಛಾಯಾಗ್ರಾಹಕರು ಡಿ ವಿ ರಾಜಾರಾಮ್ ಅವರು. ಇದಕ್ಕೂ ಮೊದಲು ಕೃಷ್ಣ ಪ್ರಸಾದ್ ಮತ್ತು ಪುಟ್ಟಣ ಕಣಗಾಲ್ ಅವರ ಜೋಡಿ ಸೂಪರ್ ಹಿಟ್ ಜೋಡಿಯಾಗಿತ್ತು. ಇವರಿಬ್ಬರ ನಡುವಿನ ವೈಮನಸ್ಸದಿಂದಾಗಿ ಪುಟ್ಟಣ್ಣ ಅವರ ಕ್ಯಾಮರಾ ಕಣ್ಣಾಗಿದ್ದು ರಾಜಾರಾಮ್ ಅವರು. ಪುಟ್ಟಣ್ಣ ಅವರ ಊರು ಕಣಗಾಲ್ ಕಾವೇರಿ ನದಿಯ ತಟದಲ್ಲಿ ಇದ್ದ ಕಾರಣಕ್ಕೋ, ಜೊತೆಗೆ ತಾವು ಕಾವೇರಿ ನದಿಯ ತಟದಲ್ಲೇ ಹುಟ್ಟಿ ಬೆಳೆದ ಕಾರಣಕ್ಕೋ ಏನೋ, ಕಾವೇರಿ ನದಿ ಅಂತ ಅಂದರೆ ವಿಶೇಷವಾದಂಥ ಪ್ರೀತಿ. ಅವರೇ ಒಂದು ಕಡೆ ಹೇಳ್ಕೊಳ್ತಾರೆ ಕಾವೇರಿ ನದಿಯನ್ನು ಅವರು ತಾಯಿಯಾಗಿ ಸಹೋದರಿಯಾಗಿ ಇನ್ನು ಗುಟ್ಟಾಗಿ ಹೇಳೋದಾದರೆ ಪ್ರೇಯಸಿಯಾಗಿಯೂ ಕೂಡ ನೋಡ್ತೀನಿ ಅಂತ. ಅದೇ ಕಾರಣಕ್ಕೆ ಶರಪಂಜರ ಸಿನಿಮಾದ ನಾಯಕಿಯ ಹೆಸರು ಕೂಡ ಕಾವೇರಿ. ಇನ್ನು ತಮ್ಮ ಅಣ್ಣ ಕಣಕಲ್ ಪ್ರಭಾಕರ ಶಾಸ್ತ್ರಿಯವರ ಬಳಿ ಕಾವೇರಿ ಕುರಿತಾಗಿ ಒಂದು ಹಾಡನ್ನು ಕೂಡ ಇದೇ ಸಿನಿಮಾಗೆ ಪುಟ್ಟಣ್ಣ ಬರೆಸ್ತಾರೆ. ಈ ಹಾಡಿನಲ್ಲಿ ಶರಪಂಜರ ಸಿನಿಮಾದ ನಾಯಕಿ ನದಿ ಕಾವೇರಿಯ ಬಗ್ಗೆ ಹೇಳ್ತಾ ಹೋದ್ರೆ ನಾಯಕ ತನ್ನ ನಾಯಕಿ ಕಾವೇರಿಯ ಬಗ್ಗೆ ಹೇಳುವಂತ ಎರಡು ಭಾವಾರ್ಥ ಇರುವಂತ ವಿಶೇಷವಾದಂತ ಹಾಡು ಇದಾಗಿದೆ. ಕಾವೇರಿ ನದಿಯ ದಂಡೆಯಲ್ಲೇ ಅನೇಕ ಘಟನೆಗಳು ನಡೆಯುವಂತೆ ಶರಪಂಜರ ಸಿನಿಮಾವನ್ನ ಪ್ಲಾನ್ ಮಾಡ್ಕೊಳ್ಳಲಾಗಿರುತ್ತೆ. ಇನ್ನು ಶರಪಂಜರ ಸಿನಿಮಾದ ಒಂದು ಬಹುಮುಖ್ಯವಾದ ಸೀನ್ ಶೂಟಿಂಗ್ ಕೂಡ ಶ್ರೀರಂಗಪಟ್ಟಣದ ಕಾವೇರಿ ನದಿಯ ದಡದಲ್ಲೇ ನಡೆಯುತ್ತೆ. ಆ ಸೀನ್ನಲ್ಲಿ ಕಲ್ಪನಾ ಅವರ ಒಂದು ಡೈಲಾಗ್ ಇರುತ್ತೆ, ನಾನು ಇಲ್ಲೇ ಕಳ್ಕೊಂಡೆ ಇಲ್ಲೇ ಕಳ್ಕೊಂಡೆ ಅಂತ. ಆ ಡೈಲಾಗ್ಗೆ ಪ್ರತಿಯಾಗಿ ಒಂದು ಗಂಡಿನ ಧ್ವನಿಯ ಡೈಲಾಗ್ ಇರುತ್ತೆ. ಆದರೆ ಆ ಡೈಲಾಗ್ನ ಅಲ್ಲಿ ಹೇಳೋದಕ್ಕೆ ಯಾವ ಗಂಡಿನ ಧ್ವನಿ ಇರೋದಿಲ್ಲ, ಅದು ಇದೆ ಅಂತ ಭಾವಿಸಿಕೊಂಡು ಕಲ್ಪನಾ ಅದಕ್ಕೆ ರಿಯಾಕ್ಟ್ ಮಾಡಬೇಕಾಗತ್ತೆ, ಬೇಡ ಬೇಡ ಅನ್ನುವಂಥ ಒಂದು ರಿಯಾಕ್ಷನನ್ನು ಕೊಡಬೇಕಾಗತ್ತೆ.
ಇದನ್ನ ಕಲ್ಪನಾ ಎಷ್ಟು ಅಚ್ಚುಕಟ್ಟಾಗಿ ಮನೋಜ್ಞವಾಗಿ ಅಭಿನಯಿಸುತ್ತಾರೆ ಅಂತ ಅಂದ್ರೆ ಒಂದೇ ಟೇಕ್ ಅಲ್ಲಿ ಆ ಶಾಟ್ ನ ಮುಗಿಸುತ್ತಾರೆ ಎಲ್ಲರೂ ಕೂಡ ಮೂಕ ವಿಸ್ಮಿತರಾಗಿ ಆ ಸೀನ್ ನ ನೋಡ್ತಾ ಇರ್ತಾರೆ ಸೀನ್ ಒಂದೇ ಟೇಕ್ ಗೆ ಓಕೆ ಆಗುತ್ತೆ ಇದಾದ ನಂತರ ಕಲ್ಪನಾ ಅವರು ಬರ್ತಾರೆ ಪುಟ್ಟಣ್ಣ ಅವರ ಬಳಿ ಬಂದು ಹೇಳ್ತಾರೆ ಪುಟ್ಟಣ್ಣಾಜಿ ನೀವು ಹೇಗೆ ಮನಸ್ಸಿನಲ್ಲಿ ಅಂದುಕೊಂಡಿದ್ರು ಹಾಗೆ ನಾನು ಆಕ್ಟ್ ಮಾಡಿದ್ನ ಅಂತ ಹೇಳ್ತಾರೆ ಕಲ್ಪನಾ ಅವರು ಅದಕ್ಕೆ ಪುಟ್ಟಣ್ಣ ಅವರ ರಿಯಾಕ್ಷನ್ ಏನು ಗೊತ್ತಾ ನನ್ನನ್ನ ಏನು ಹೇಳ್ತೀರಿ ಮೇಡಂ ನನ್ನ ಕಣ್ಣನ್ನ ನೋಡಿ ನಿಮಗೆ ಗೊತ್ತಾಗುತ್ತೆ ಇದಿಷ್ಟು ಶರಪಂಜರ ಸಿನಿಮಾದ ನಿಮಗೆ ಗೊತ್ತಿರದಂತ ಸಂಗತಿಗಳು ಮತ್ತಷ್ಟು ಸ್ವಾರಸ್ಯಕರ ಘಟನೆಗಳೊಂದಿಗೆ ನಾಳಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ನೋಡ್ತಾರಿ ಟೂರಿಂಗ್ ಟಾಕೀಸ್ ಇದು ರೀಲ್ ಹಿಂದಿನ ರಿಯಲ್ ಕಥೆಗಳು